नमस्कार वीक्षकरे वीडियो ना निमगे इवत्तिन एजुकेशनल अपडेट्स बग्गे माहिती नीडलु होग्ता इद्दीनि मुंदोकिंत मुंचे होसदागि विजिट माडिद्रे चानल गे दयविट्टु सब्स्क्राइब माडि हागू बेल बटन अन्नु प्रेस माडि मुंदे अपलोड माडुवंत वीडियोगळ नोटिफिकेशन गागि हागू नीवु इंस्टाग्राम अल्लू सह फॉलो माडबहुदु अदर ऐडि नानु निमगे तोरिस्ता इद्देने ಮೊದಲನೇ ಅಪ್ಡೇಟ್ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಇದೆ ಅದೇನಪ್ಪ ಅಂದ್ರೆ ಒಂದು ಕೊರೋನಾ ಸೋಂಕಿನ ಹಾವಳಿಯಿಂದಾಗಿ ಶಾಲೆಗಳು ಆರಂಭವಾಗೋದು ಬಹಳಷ್ಟು ತಡವಾಗ್ತಾ ಇದೆ ಆ ಕಾರಣದಿಂದಾಗಿ ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಹಿಂದುಳಿಬಾರದು ಅನ್ನೋ ಉದ್ದೇಶದಿಂದ ಕರ್ನಾಟಕ ಪಿಯು ಬೋರ್ಡ್ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಎಲ್ಲ ತರಗತಿಗಳ ಲೈವ್ ವಿಡಿಯೋವನ್ನು ಮಾಡಲು ನಿರ್ಧರಿಸಿದೆ ಸೋ ವಿದ್ಯಾರ್ಥಿಗಳು ಲೈವ್ ವಿಡಿಯೋವನ್ನು ನಾನು ತೋರಿಸ್ತಿರುವಂತಹ ಯೂಟ್ಯೂಬ್ ಚಾನೆಲ್ಗೆ ವಿಸಿಟ್ ಮಾಡಿ ನೀವು ಪಡ್ಕೊಳ್ಳಬಹುದು ಮತ್ತು ಅದರ ಲಿಂಕ್ ನಾನು ನಿಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೊಟ್ಟಿರ್ತೇನೆ ಅದರ ಟೈಮ್ ಟೇಬಲ್ ಸಹ ನಿಮಗೆ ತೋರಿಸ್ತಾ ಇದ್ದೆ ನೋಡಿ ಪ್ರತಿದಿನ 45 ನಿಮಿಷಗಳು ನಾಲ್ಕು ತರಗತಿಗಳನ್ನು ನಡೆಸಲಾಗುತ್ತೆ ಮತ್ತೆ ಬೆಳಗ್ಗೆ 9 ರಿಂದ 12 ಗಂಟೆವರೆಗೆ ಪಾಠಗಳನ್ನು ನಾನು ತೋರಿಸಿರುವಂತ ಲಿಂಕ್ ಅಂದ್ರೆ ಕೊಟ್ಟಿರುವಂತ ಲಿಂಕ್ಗಳ ಮೂಲಕ ನೀವು ಪಡೆದುಕೊಳ್ಳಬಹುದು ಹಾಗೂ ಯಾವ ವಿದ್ಯಾರ್ಥಿಗಳ ಹತ್ರ ಸ್ಮಾರ್ಟ್ ಫೋನ್ ಇಲ್ವೋ ಅಥವಾ ನೀವು ಹಳೆಯಲ್ಲಿ ಇದ್ದರೆ ನೆಟ್ವರ್ಕ್ ಪ್ರಾಬ್ಲಮ್ ಇದ್ದರೆ ದಯವಿಟ್ಟು ಆತಂಕ ಪಡಬೇಡಿ ಯಾಕೆಂದ್ರೆ ಮತ್ತೆ ಶಾಲೆಗಳು ಆರಂಭವಾದ ನಂತರ ಈ ಎಲ್ಲಾ ತರಗತಿಗಳನ್ನು ಮತ್ತೊಂದು ಸಲ ಅಲ್ಲಿ ರಿಪೀಟ್ ಮಾಡಲಾಗುತ್ತೆ ಅಂತ ಕರ್ನಾಟಕ ಪಿಯು ಬೋರ್ಡ್ ಮಂಡಳಿ ತಿಳಿಸಿದೆ ನೋಡೋಣ ಕೆಸಿಡಿಗೆ ಸಂಬಂಧಪಟ್ಟಾಗಿ ಅಪ್ಡೇಟ್ ಒಟ್ಟು ವಿದ್ಯಾರ್ಥಿಗಳು 194356 ಜನ ಪರೀಕ್ಷೆಯನ್ನು ಬರೀತಾ ಇದ್ದಾರೆ ಮತ್ತೆ ಪರೀಕ್ಷಾ ಕೇಂದ್ರಗಳ ಸಂಖ್ಯೆ 497 ಇದೆ ಸೋ ಇದರ ಪ್ರಕಾರ ಜುಲೈ 30 ಹಾಗೂ 31 ರಂದು ಸಿಇಟಿ ಪರೀಕ್ಷೆಯನ್ನು ನಡೆಸಲಾಗುತ್ತೆ ಯಾವುದೇ ರೀತಿ ಮುಂದೂಡಿಕೆ ಇಲ್ಲ ಅಂತ ಹೇಳಿದ್ದಾರೆ ಯಾವ ರೀತಿ ಎಸ್ಎಸ್ಎಲ್ಸಿ ಅಲ್ಲಿ ಮಾಡಿ ಅಥವಾ ಮಾರ್ಗಸೂಚಿಯನ್ನು ಪಾಲನೆ ಮಾಡಿ ಪರೀಕ್ಷೆ ನಡೆಸಿದಾರೋ ಅದೇ ರೀತಿ ಪರೀಕ್ಷೆ ನಡೆಸಲಾಗುತ್ತೆ ಅಂತ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ತಿಳಿಸಿದ್ದಾರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಸಂಬಂಧಪಟ್ಟಾಗಿ ಸ್ವಲ್ಪ ಬದಲಾವಣೆಯನ್ನು ಮಾಡಿಕೊಂಡಿದೆ ಅದೇನಪ್ಪ ಅಂದ್ರೆ ಯೂಶುವಲಿ ಪ್ರತಿ ವರ್ಷ ನೀವು ನೋಡಲ್ ಸೆಂಟರ್ಗೆ ವಿಸಿಟ್ ಮಾಡಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೊಳ್ತಾ ಇದ್ರಿ ಬಟ್ ಈಗ ಆನ್ಲೈನ್ ಅಲ್ಲಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೊಳ್ಳಬಹುದು ನೀವು ಮನೆಯಲ್ಲೇ ಕುಳಿತುಕೊಂಡು ಈ ನಿಮ್ಮ ಡಾಕ್ಯುಮೆಂಟ್ಸ್ ಗಳನ್ನು ನೀವು ಅಪ್ಲೋಡ್ ಮಾಡುವುದರ ಮೂಲಕ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೊಳ್ಳಬಹುದು ಅಂತ ತಿಳಿಸಲಾಗಿದೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಇನ್ನೊಂದು ಮಾಹಿತಿಯನ್ನು ಹೊರಡಿಸಿದೆ ಅದೇನಪ್ಪ ಅಂದ್ರೆ ಪಿಜಿ ಹಾಗೂ ಡಿಪ್ಲೊಮೋ ಸಿಇಟಿ ಪರೀಕ್ಷೆಯನ್ನು ಮುಂದೂಡಲಾಗಿದೆ ಅದರ ಬಗ್ಗೆ ನಿಖರವಾದಂತಹ ಮುಂದಿನ ದಿನಾಂಕ ಇದುವರೆಗೂ ಪ್ರಕಟಿಸಿಲ್ಲ ಮುಂದೆ ಪ್ರಕಟಿಸುವಂತ ಸಾಧ್ಯತೆ ಇದೆ ಪಿಜಿ ಹಾಗೂ ಡಿಪ್ಲೊಮೋ ಸಿಇಟಿ ಪರೀಕ್ಷೆಯನ್ನು ಮುಂದೂಡಲಾಗಿದೆ ಒಂದು ಅಪ್ಡೇಟ್ ಏನಪ್ಪ ಅಂತಂದ್ರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಹೇಳಿರುವ ಹಾಗೆ ಒಂದು ವೇಳೆ ವಿದ್ಯಾರ್ಥಿಗೆ ಕೊರೋನಾ ಪಾಸಿಟಿವ್ ಬಂದರೂ ಸಹ ಆ ವಿದ್ಯಾರ್ಥಿ ಪರೀಕ್ಷೆಯನ್ನು ಬರೆಯಬಹುದು ಅವರಿಗಾಗಿ ಪ್ರತ್ಯೇಕ ಕೊಠಡಿ ವ್ಯವಸ್ಥೆಯನ್ನು ಮಾಡಲಾಗಿದೆ ಅಂತ ತಿಳಿಸಿದ್ದಾರೆ ಇದಲ್ಲದೆ ಸಿಇಟಿ ಬರೆಯಲು ಬರುತ್ತಿರುವಂತಹ ವಿದೇಶಿ ಅಥವಾ ಹೊರಗಿನ ವಿದ್ಯಾರ್ಥಿಗಳಿಗೆ ಹಾಗೂ ಅವರ ಜೊತೆ ಬರುವಂತಹ ಪಾಲಕರಿಗೆ 4 ದಿನ ಕ್ವಾರಂಟೈನ್ನಿಂದ ವಿನಾಯಿತಿ ನೀಡಲಾಗಿದೆ ಅವರಿಗೆ 4 ದಿನ ಕ್ವಾರಂಟೈನ್ನಲ್ಲಿ ಇರುವಂತಹ ಅವಶ್ಯಕತೆ ಇಲ್ಲ ಹಾಗೂ ಎಲ್ಲ ರೀತಿಯಲ್ಲಿ ಅವರು ಪರೀಕ್ಷೆಗೆ ಒಳಗಾಗಿದ್ದರೆ ಹಾಗಾಗಿ ಯಾವುದೇ ರೀತಿ ಆತಂಕ ಪಡುವ ಅಗತ್ಯವಿಲ್ಲ ಅಂತ ತಿಳಿಸಿದ್ದಾರೆ ಹಾಗೂ ಗಡಿನಾಡು ವಿದ್ಯಾರ್ಥಿಗಳ ಬಗ್ಗೆ ಹೇಳಬೇಕಂತಂದ್ರೆ ಅವರು ಟೋಟಲ್ 188 ವಿದ್ಯಾರ್ಥಿಗಳಿದ್ದು ಅವರಿಗೆ ಗಡಿ ಭಾಗದಲ್ಲಿರುವಂತಹ ಬಳ್ಳಾರಿ ಬೆಳಗಾವಿ ಬೆಂಗಳೂರು ಮಂಗಳೂರು ಬೀದರ್ಗಳಲ್ಲಿ ಪರೀಕ್ಷೆ ಬರೆಯಲು ಅವಕಾಶ ಕಲ್ಪಿಸಲಾಗಿದೆ ಕೊರೋನಾ ಕಾರಣದಿಂದಾಗಿ ಈಗಾಗಲೇ ಅನೇಕ ವಿದ್ಯಾರ್ಥಿಗಳು ಪರೀಕ್ಷೆ ಕೇಂದ್ರಗಳನ್ನು ಸಹ ಬದಲಾಯಿಸಿಕೊಂಡಿದ್ದಾರೆ ಹಾಗಾಗಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಅಂತ ತಿಳಿಸಿದ್ದಾರೆ ಕಮೆಂಟ್ ಸೆಕ್ಷನ್ನಲ್ಲಿ ಬಹಳಷ್ಟು ಒಂದು ಡೌಟ್ ಬರ್ತಾ ಇದೆ ಅದನ್ನು ಕ್ಲಿಯರ್ ಮಾಡ್ತೇನೆ ದಯವಿಟ್ಟು ಈ ಒಂದು ಡೌಟ್ನ ಎಲ್ಲರಿಗೂ ಕ್ಲಿಯರ್ ಮಾಡಿ ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಯಾರೆಲ್ಲ ವಿದ್ಯಾರ್ಥಿಗಳು ಒಂದು ಆನ್ಯುವಲ್ ಎಕ್ಸಾಮಿನೇಷನ್ನಲ್ಲಿ ಫೇಲ್ ಆಗಿದ್ದೀರಾ ಅಂದರೆ ಸಪ್ಲಿಮೆಂಟ್ರಿ ಪರೀಕ್ಷೆಯನ್ನು ಬರೆಯಲು ಹೋಗ್ತಾ ಇದ್ದರೆ ಅಂಥ ವಿದ್ಯಾರ್ಥಿಗಳು ಸಹ ಕರ್ನಾಟಕ ಸಿಇಟಿಯನ್ನು ಬರೆಯಬಹುದು ಯಾಕೆಂದರೆ ನೀವು ಸಪ್ಲಿಮೆಂಟ್ರಿಲಿ ಪಾಸ್ ಆದರೆ ನಿಮಗೂ ಸಹ ರ್ಯಾಂಕಿಂಗ್ ಬರುತ್ತೆ ಸೊ ಆಮೇಲೆ ನಂತರ ನೀವು ಸಹ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಟೆಂಡ್ ಆಗಿ ನಂತರ ನೀವು ಕೌನ್ಸಿಲಿಂಗ್ಗೆ ಅಟೆಂಡ್ ಆಗ್ಬೋದು ಸೊ ನಂದೇ ರಿಕ್ವೆಸ್ಟ್ ಏನಂದರೆ ಈ ಒಂದು ಇನ್ಫಾರ್ಮೇಷನ್ ಎಲ್ಲರಿಗೂ ತಿಳಿಸಿ ಯಾಕೆಂದರೆ ಸಪ್ಲಿಮೆಂಟ್ರಿ ಬರೆಯುವಂಥ ವಿದ್ಯಾರ್ಥಿಗಳು ಒಂದು ಗೊಂದಲ ಇರುತ್ತೆ ನಾನು ಫೇಲ್ ಆಗಿದ್ದೀನಿ ಕೆ ಸಿ ಟಿ ಬರಿಬೇಕಾ ಬರಿಬಾರ್ದು ಅನ್ನೋದು ಗೊಂದಲ ಇರುತ್ತೆ ಸೊ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಎಲ್ಲರಿಗೂ ತಿಳಿಸಿ ನೀವು ಕರ್ನಾಟಕ ಸಿ ಅಂದರೆ ಸಪ್ಲಿಮೆಂಟ್ರಿ ಕ್ಯಾಂಡಿಡೇಟ್ಸ್ ಕರ್ನಾಟಕ ಸಿ ಟಿಯನ್ನು ಬರಿಬೋದು ಮತ್ತು ಕೌನ್ಸಿಲಿಂಗ್ಸ್ ಅವರು ಅಟೆಂಡ್ ಆಗ್ಬೋದು ಅಂತ ಮತ್ತು ನೀಟ್ನಲ್ಲಿಯೂ ಸಹ ನೀವು ಪಾರ್ಟಿಸಿಪೇಟ್ ಮಾಡಿ ಎಮ್ ಬಿ ಬಿ ಎಸ್ ಆಗಲಿ ಡೆಂಟಲ್ ಆಗಲಿ ಆಯುಷ್ ಕೋರ್ಸ್ಗೆ ಸಂಬಂಧಪಟ್ಟ ಹಾಗೆ ನೀವು ಅಲ್ಲಿ ಕೋರ್ಸ್ಗಳನ್ನು ತೆಗೆದುಕೊಳ್ಳಬಹುದು ಓಕೆ ಸೊ ಈ ವಿಡಿಯೋದಲ್ಲಿ ಇಷ್ಟೇ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಎಜುಕೇಷನ್ ಅಪ್ಡೇಟ್ ಒಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್.